ಕೊಡಬಾರದ ಹಿಂಸೆಯನ್ನು ಕೊಟ್ಟು ಆತನ ತಲೆಯನ್ನ ಗೋಡೆಗೆ ಗುದ್ದಿದ್ರು ಏರೋಪ್ಲೇನ್ ಹಾಕಿದ್ರು ಆದರೆ ಆತ ನಮಗಿಂತ ಬುದ್ಧಿವಂತ ತಕ್ಷಣ ಇವರಿಬ್ರು ಪೊಲೀಸ್ ಪೊಲೀಸ್ ಅಂತ ಇವರಿಬ್ಬರು ಓಡಿಬಿಟ್ಟು ಪೂರ ಮೈ ತುಂಬ ಕಂಬಳಿ ಹೊದ್ದುಕೊಂಡು ಮೂಗು ಮಾತ್ರ ಬಿಟ್ಟುಕೊಂಡು ಬಂದು ಬಾಗಿಲು ತೆಗೆದು ಇಣಿಕೆ ನೋಡಿದ್ರು ಮಾರಾಯ ನಾನು ಕಂಬಳಿ ಹೊದ್ಕೊಂಡಿದ್ದೀನಿ ಚಳಿ ಆಗ್ತಾ ಇದೆ ನೀನು ಬೆವರ್ತಾ ಇದೆಯಲ್ಲ ನೋಡಮ್ಮ ಅವ್ರೇನಾದ್ರು ಸಿಕ್ಕಿದ್ರೆ ಅವನ ಕೈಕಾಲು ಮುರಿದಾಕ್ಬಿಡ್ತೀವಿ ಅಂತ ಹೇಳಿ ಹೆದರಿಸಿದಾರೆ ನಮ್ಮ ತಾಯಿ ಬಹಳ ತೀಕ್ಷ್ಣವಾಗಿ ಅವರಿಗೆ ಬೈದು ಕಳಿಸಿದ್ದಾರೆ ಏ ಹೋಗಯ್ಯ ಏನು ಮಾಡ್ಕೊಳ್ತೀಯಾ ನಾನೇನು ಹೆದರಲ್ಲ ಹೋಗಯ್ಯ ನೀನು ಅಂತ ಹೇಳಿ ಈ ಥರ ಅನೇಕ ಸತಿ ಕಲಿಸಿದ್ರು ಕಲಿಸಿದರುಪುರ ತಾಲೂಕಿನಲ್ಲಿ ಓಡಾಡಿ ಅಲ್ಲಿರ್ತಕ್ಕಂಥ ಸಂಘದ ಸ್ವಯಂ ಸೇವಕರು ದೇಶಭಕ್ತರನ್ನು ಒಗ್ಗೂಡಿಸಿ ಅವ್ರಿಗೆ ಈ ಕಲ್ಪನೆ ಕೊಟ್ಟು ಸತ್ಯಾಗ್ರಹದಲ್ಲಿ ಭಾಗವಹಿಸುವಂತೆ ಮಾಡ್ತಕ್ಕಂಥದ್ದು ಮತ್ತು ಬರ್ತಾ ಇದ್ದಂತಹ ಕಾಳೆ ಪತ್ರಿಕೆಗಳನ್ನು ಹೊಂಚುವ ವ್ಯವಸ್ಥೆ ಮಾಡುವಂಥದ್ದು ಈ ಥರದ ಜವಾಬ್ದಾರಿ ನನಗಿತ್ತು ಆದರೆ ಅಲ್ಲೊಂದು ಸ್ವಾರಸ್ಯಕರವಾದಂಥ ಒಂದು ಘಟನೆ ನಡೀತು ಅದು ಅಂದರೆ ಹೀಗೆ ನಮ್ಮದು ಹುಡುಗಾಟ ಇನ್ನು ಚಿಕ್ಕ ವಯಸ್ಸು ಒಬ್ಬರ ಡಂಗುರದವನನ್ನು ಕರೆದ್ವಿ ಕರೆದು ಅವನಿಗೆ ಕೈಗೆ ಸ್ವಲ್ಪ ಕಾಸು ಕೊಟ್ಟು ನೋಡಪ್ಪ ಈ ಕಹಳೆ ಪತ್ರಿಕೆ ಒಂದು ವಾರ ಪತ್ರಿಕೆ ಬಂದಿದೆ ನಾವೆಲ್ಲ ತೊಗೊಂಡಿದ್ದೀವಿ ಇದನ್ನು ಇದನ್ನು ನೀನು ಡಂಗುರ ಹೊಡಿತಾ ಈ ಪತ್ರಿಕೆಯನ್ನು ಎಲ್ಲ ಓದಿ ಓದಿ ಅಂತ ಹೇಳಿ ಡಂಗೂರ ಸಾರ್ಕೊಂಡು ಈ ಪತ್ರಿಕೆ ಎಲ್ಲರಿಗೂ ನೀನು ಕೊಟ್ಕೊಂಡು ಹೋಗಬೇಕು ಅಂತ ಹೇಳಿ ಹೇಳಿದ್ವಿ ಅವನು ಪಾಪ ನಾವು ಕೈಲಿಟ್ಟಂತಹ ಆ ದುಡ್ಡಿಗೆ ಕೃತಜ್ಞತೆಯನ್ನು ತೋರಿಸೋಕ್ಕೋಸ್ಕರ ಅವನು ಡಂಗುರವನ್ನು ಹೊಡ್ಕೊಂಡು ಹೊರಟ ನಾವು ಇದನ್ನು ಕೊಟ್ಟಿ ಕೊಟ್ಟಿದ್ದು ಕೋಟೆಯಲ್ಲಿ ಅವನು ಪೇಟೆವರೆಗೆ ಹೋಗಿದ್ದಾನೆ ಅಲ್ಲೊಂದು ಖಾದಿ ಭಂಡಾರ ಆ ಖಾದಿ ಭಂಡಾರದ ಹಿಂಭಾಗದಲ್ಲಿ ಪೊಲೀಸ್ ಸ್ಟೇಷನ್ನು ಆ ಖಾದಿ ಭಂಡಾರದ ಎದುರಿಗೆ ಇವನು ಡಂಗೂರ ಸಾರತಿರುವಾಗ ಪೊಲೀಸ್ ಸ್ಟೇಷನ್ನಿಂದ ಇಬ್ಬರು ಪೊಲೀಸ್ನವರು ಬಂದು ಅವನನ್ನು ಅವನ ಕತ್ತಿನ ಪಟ್ಟಿಯನ್ನು ಹಿಡ್ಕೊಂಡು ಹೇಳ್ಕೊಂಡೋದು ನಮಗೆ ಗೊತ್ತಿತ್ತು ಈ ಥರ ಇವನನ್ನು ಅಕಸ್ಮಾತ್ ಕರ್ಕೊಂಡು ಹೋಗ್ತಾರೆ ಅವನು ವಾಪಸ್ಸು ನಾವಿರೋ ಜಾಗಕ್ಕೆ ಅವ್ರನ್ನೆಲ್ಲ ಕರ್ಕೊಂಡು ಬರ್ತಾನೆ ಅಂತ ಹೇಳಿ ನಾವು ಮುಂಚಿತವಾಗಿಯೇ ನನಗೆ ಹೊಳೆನರ್ಸೀಪುರದಲ್ಲಿ ಸ್ಥಳಾವಕಾಶ ಮಾಡಿಕೊಟ್ಟಿದ್ದಂತಹ ಸಂಘದ ಹಳೆಯ ಸ್ವಯಂ ಸೇವಕರು ಹಿರಿಯ ಸ್ವಯಂ ಸೇವಕರು ರಾಮಸ್ವಾಮಿ ಭಟ್ರು ಅವರು ಮನೆಯಲ್ಲಿದ್ದೆ ತಕ್ಷಣ ರಾಮಸ್ವಾಮಿ ಭಟ್ರಿಗೆ ಹೇಳಿ ಆ ಮನೆಯನ್ನು ಅವ್ರ ಮನೆ ಇದ್ದಂಥ ಕೊಠಡಿಯಿಂದ ಖಾಲಿ ಮಾಡಿ ನೀವು ಅವರಿಗೆ ತಕ್ಕ ಉತ್ತರವನ್ನು ಕೊಡಿ ಅಂತ ಹೇಳಿ ತಕ್ಷಣದಲ್ಲಿ ಹೊರಟು ನಾನು ಬೇರೆಯವ್ರ ಮನೆಗೆ ಹೋಗಿ ಸೇರಿಕೊಂಡೆ ನಾವು ಅಂದ್ಕೊಂಡು ಹಾಗೇ ಅವನನ್ನು ವಾಪಸ್ ಕರ್ಕೊಂಬಂದರು ಡಂಗರದವನು ಕರ್ಕೊಂಬಂದು ಇಲ್ಲೇ ನನಗೆ ಕೊಟ್ಟಿದ್ದು ಒಬ್ಬರು ಕೊಟ್ಟೋದ್ರು ಸ್ವಾಮಿ ಅವ್ರು ಯಾರೋ ಗೊತ್ತಿಲ್ಲ ಇಲ್ಲೇ ಇದ್ದೀನಿ ಅಂತ ಹೇಳಿದರು ಅವಾಗ ಬಟ್ಟರ ಮನೆಯೆಲ್ಲ ಶೋಧನೆ ಮಾಡಿದರು ಅಲ್ಲಿ ನಾನು ಇರಲಿಲ್ಲ ಅನಂತರ ಮತ್ತೆ ಅವನನ್ನು ವಾಪಸ್ ಕರ್ಕೊಂಡೋದ್ರು ಆದರೆ ಅದರ ಪರಿಣಾಮದಿಂದಾಗಿ ಇಡೀ ಹೊಳೆ ನರಸೀಪುರದಲ್ಲಿ ಪೊಲೀಸನವರು ಬಹಳ ಜಾಗೃತರಾದರು ಆ ಜಾಗೃತಿಯ ಪರಿಣಾಮದಿಂದಾಗಿ ನಾವು ಅಲ್ಲಿ ಭಗವಾನ್ ಅಂತಕ್ಕಂಥ ಒಬ್ಬ ಸಂಘದ ಕಾರ್ಯಕರ್ತ ಒಂದು ಶಾಖೆ ಮುಖ್ಯ ಶಿಕ್ಷಕು ಇನ್ನು ಚಿಕ್ಕ ವಯಸ್ಸು ಹದಿನೇಳು ಹದಿನೆಂಟು ವರ್ಷ ಇರಬೇಕು ಆತನಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ವಿ ಕಹಳೆ ಪತ್ರಿಕೆಯನ್ನು ನೀನು ಕಾಲೇಜಿನ ಜೂನಿಯರ್ ಕಾಲೇಜಿನ ಲೈಬ್ರರಿನಲ್ಲಿ ಪುಸ್ತಕಗಳ ಮಧ್ಯೆ ಪೇಪರ್ಗಳ ಮಧ್ಯೆ ನೀನು ಇಟ್ಟು ಬರ್ತಕ್ಕಂಥ ಜವಾಬ್ದಾರಿ ನೀನು ವಹಿಸ್ ಹೇಳಿದ್ವಿ ಅವನಿಗೆ ಅವನು ಮಾಡ್ತಾನೂ ಇದ್ದ ಅದೇ ರೀತಿ ಅವನು ಒಂದು ದಿನ ಕಾಲೇಜಲ್ಲಿ ಅವನ ಆ ಪತ್ರಿಕೆಯನ್ನು ಇಡುವಾಗ ಕಹಳೆ ಪತ್ರಿಕೆಯನ್ನು ಮಫ್ತಿಯಲ್ಲಿದ್ದಂಥ ಒಬ್ಬ ಪೊಲೀಸ್ ಬಂದು ಅವನನ್ನು ಕೈ ಹಿಡಿದ್ರು ಸೀದಾ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋದರು ಕೊಡಬಾರದ ಹಿಂಸೆಯನ್ನು ಕೊಟ್ಟರು ಆತನಿಗೆ ಆತನ ತಲೆಯನ್ನು ಗೋಡೆಗೆ ಗುದ್ದಿದ್ರು ಏರೋಪ್ಲೇನ್ ಹಾಕಿದರು ಅವನು ಕೆಲವು ಸತ್ಯಸಂಗತಿಗಳನ್ನು ಹೇಳಿದೇನೋ ಏನೋ ಗೊತ್ತಿಲ್ಲ ಅವನ ಆ ಶಿಕ್ಷೆಯ ಪರಿಣಾಮ ಇಂದಿಗೂ ಸಹ ಆತ ಅನುಭವಿಸ್ತಾ ಇದ್ದಾನೆ ತಲೆನೋವಿನಿಂದಾಗಿ ಅವನು ಇವತ್ತು ಸಹ ಅನುಭವಿಸ್ತಾ ಇದ್ದಾನೆ ಅದಾದ ನಂತರ ಅರಸೀಕೆರೆಯಿಂದ ಒಬ್ಬರು ಇಲ್ಲಿಗೆ ಛಾಯಾಪತಿ ಅಂತ ಅವರು ಸತೀಶ್ ಅಂತ ಹೆಸರಿಟ್ಕೊಂಡು ಇಲ್ಲಿ ಭೂಗತ ಚಟುವಟಿಕೆ ಮಾಡ್ತಾರೆ ಅವರಿಗಿಂತ ಅವರ ಅಧಿಕಾರಿಗಳು ಸು ರಾಮಣ್ಣ ಅಂತ ಶಿವಾನಂದ ಅಂತ ಹೆಸರಿಟ್ಕೊಂಡು ಅವರು ನಮಗೆಲ್ರಿಗೂ ಸಹ ಈ ಕಹಳೆ ಪತ್ರಿಕೆ ಕೊಡೋದು ಸತ್ಯಾಗ್ರಹನ್ನ ಹೊಡಿಸೋದಕ್ಕೆ ಪ್ರೇರಣೆ ಕೊಡ್ತಕ್ಕಂಥ ಕೆಲಸ ಇದ್ದಾರೆ ಅನ್ನೋ ಸುದ್ದಿ ಅವರಿಗೆ ಗೊತ್ತಾಗಿತ್ತು ಪೊಲೀಸಿಗೆ ಹಾಗಾಗಿ ಅರಸಿಕೆರೆಯಲ್ಲಿ ನನಗೆ ಚಿರಪರಿಚಿತವಿದ್ದಂತಹ ನನಗೆ ತುಂಬ ಆತ್ಮೀಯರಾಗಿದ್ದಂಥ ಒಬ್ಬರು ಪೊಲೀಸ್ ಪೇದೆಯನ್ನು ಹೊಳೆಯ ಶಿಪ್ಪುಕ್ಕೆ ಕರೆಸಿದರು ನಾನು ಹೀಗೆ ಪೊಲೀಸ್ ಸ್ಟೇಷನ್ ಮುಂದೆ ದೂರದಲ್ಲಿ ಹೋಗುವಾಗ ಆತ ಅಲ್ಲಿ ನಿಂತಿರೋದು ಗೊತ್ತಾಯಿತು ನನಗೆ ತಕ್ಷಣ ಅರಿವಾಯಿತು ಬಹುಶಃ ಇದು ನನ್ನನ್ನು ಹುಡುಕ್ಲಿಕ್ಕೆ ಕರೆಸಿದ್ದಾರೆ ಅಂತ ತಿಳ್ಕೊಂಡು ನಾನು ರಾತ್ರಿ ರಾಮಣ್ಣವರಿಗೆ ದೂರವಾಣಿಯಲ್ಲಿ ಮಾತಾಡಿದೆ ಹೀಗಾಗಿದೆ ಅಂತ ಅದಕ್ಕೆ ರಾಮಣ್ಣವ್ರು ಹೇಳಿದರು ಹಾಗಾದರೆ ನೀನು ಹೊಳೆಯನ ಸಿಪ್ಪುರುವನ್ನು ಬಿಟ್ಟುಬಿಡು ಹಾಸನಕ್ಕೆ ಬಾ ಅಂಥೇಳಿ ಸೊ ಮಾರನೇ ದಿನವೇ ನನ್ನ ಎಲ್ಲ ವಸ್ತುಗಳನ್ನು ತಳ್ಕೊಂಡು ನಾನು ಹಾಸನಕ್ಕೆ ಬಂದೆ ಹಾಸನದಲ್ಲಿ ಒಂದು ಗುಪ್ತ ಕಾರ್ಯಾಲಯ ಆ ಕಾರ್ಯಾಲಯದಲ್ಲಿ ಅಲ್ಲಿನ ಪ್ರಚಾರಕ ವೆಂಕಟರಮಣ ಭಟ್ ಅಂತ ಇದ್ದರು ನಾನು ಅವರಿಬ್ಬರೂ ಆ ಕಾರ್ಯಾಲಯದಲ್ಲಿ ವಾಸ ಮಾಡಲಿಕ್ಕೆ ಶುರು ಮಾಡಿದ್ವಿ ಹಾಗೆ ಅಲ್ಲೂ ಸಹ ಕಾರ್ಯ ಚಟುವಟಿಕೆಗಳನ್ನು ಮಾಡಲೇಬೇಕು ಭೂಗತ ಚಟುವಟಿಕೆಗಳನ್ನು ಅನೇಕ ವಿಧ ಇದೆ ಕಾಳೆ ಹಂಚುವಂಥದ್ದು ಗೋಡೆಗಳ ಮೇಲೆ ಬರೆಯುವಂಥದ್ದು ಅನೇಕ ಬುದ್ಧಿಜೀವಿಗಳನ್ನು ಹಿರಿಯರನ್ನು ಸಮಾಜದ ಬಗ್ಗೆ ಪ್ರಜ್ಞೆ ಇರತಕ್ಕಂಥ ವ್ಯಕ್ತಿಗಳನ್ನು ಸಂಪರ್ಕ ಮಾಡೋದು ಇವತ್ತಿನ ಈ ದಬ್ಬಾಳಿಕೆಯನ್ನು ಅವರಿಗೆ ತಿಳಿಸೋದು ಯಾವುದು ಪತ್ರಿಕೆಗಳಲ್ಲಿ ಬರಲ್ಲ ವಿಷಯ ಆ ವಿಷಯವನ್ನು ಅವರಿಗೆ ಹೇಳೋದು ಅವರಿಗೆ ಕಹಳ ಪತ್ರಿಕೆ ಕೊಡೋದು ಇದು ಭೂಗತ ಚಟುವಟಿಕೆಯ ನಾನಾ ರೂಪಗಳು ಈ ಚಟುವಟಿಕೆಯ ಅಂಗವಾಗಿ ಒಂದು ದಿನ ರಾತ್ರಿ ಹಾಸನದ ಕೆಲವು ಗೋಡೆಗಳ ಮೇಲೆ ಬರಹಗಳನ್ನು ಬರೆಯೋದಕ್ಕೆ ಯೋಜನೆ ಮಾಡಿದ್ವಿ ಏನದು ಮೂಲಭೂತ ಹಕ್ಕುಗಳನ್ನು ಕಸಿದುಕೊಂಡಿರುವ ಗಾಂಧಿಗೆ ಧಿಕ್ಕಾರ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಅನವಶ್ಯಕವಾಗಿ ಹೇರಿರುವ ಅಂದಿನ ಸರ್ಕಾರಕ್ಕೆ ಧಿಕ್ಕಾರ ಇದೇ ಈ ಥರದ ಅನೇಕ ಜಾಗೃತಿ ಮೂಡಿಸ್ತಕ್ಕಂಥ ಘೋಷಣೆಗಳನ್ನು ಗೋಡೆಗಳ ಮೇಲೆ ಬರೀಬೇಕಿತ್ತು ಅದಕ್ಕೋಸ್ಕರ ನಾವು ವ್ಯವಸ್ಥೆ ಮಾಡಿಕೊಂಡ್ವಿ ನಾನು ನನ್ನ ಜೊತೆಗೆ ರಾಮಕೃಷ್ಣ ಅಂತ ಹೇಳಿ ಅವರು ಹೊಳೆ ಸ್ವಯಂ ಸೇವಕರು ಬಿ ಇ ವಿದ್ಯಾರ್ಥಿಯಾಗಿದ್ದರು ಮತ್ತು ಇನ್ನೊಬ್ಬರು ವಿದ್ಯಾಶಂಕರ್ ಅಂತ ಅವರು ಸಹ ಅಲ್ಲಿಯ ಬಿ ವಿದ್ಯಾರ್ಥಿ ಎಲ್ಲ ಸಂಘದ ಕಾರ್ಯಕರ್ತರುಗಳು ನಾನು ಮತ್ತು ಅವರಿಬ್ಬರು ಗೋಡೆ ಮೇಲೆ ಬರೆಯತಕ್ಕಂಥ ಕೆಲಸ ಪ್ರಾರಂಭ ಮಾಡಿದ್ವಿ ಹಾಸನದ ಸಂಕೇತಿ ಹಾಸ್ಟೆಲಿನ ಕಾಂಪೌಂಡಿನ ಮೇಲೆ ಬರಿತಾ ಇದ್ದೀವಿ ನಾನು ಬರೆಯೋದು ಅವರಿಬ್ಬರು ಸಹ ನಮಗೆ ಅಂಗರಕ್ಷಕರು ಅಂದರೆ ಅವರು ನಿಂತು ನೋಡ್ತಾ ಇರಬೇಕು ಯಾರಾದರೂ ಬರ್ತಾರಾ ಪೊಲೀಸ್ ಅಂತ ಅದನ್ನ ತಿಳಿಸ್ಬೇಕು ನಾನು ಬರೆಯೋದನ್ನು ನಿಲ್ಲಿಸ್ಬೇಕು ಎಲ್ಲರೂ ಓಡೋಗಬೇಕು ಇದು ಇದ್ದಂಥ ಇದು ಅವರು ಹೇಳಿದ್ರು ಛಾಯಾಪತಿಗಳೇ ಅಲ್ಲೊಬ್ಬರು ದೂರದಲ್ಲಿ ಬರ್ತಾ ಇದ್ದಾರೆ ಪೊಲೀಸು ಎಲ್ಲ ಹಾಕಿದ್ದಾರೆ ಪೊಲೀಸ್ ಡ್ರಸ್ಸೆ ಬರ್ತಾ ಇದ್ದಾರೆ ಎಷ್ಟು ದೂರ ಇದ್ದಾರೆ ಅವರು ಇನ್ನೂ ಒಂದು ಐನೂರು ಆರುನೂರು ಮೀಟ್ರ್ ದೂರದಲ್ಲಿದ್ದಾರೆ ಹಾಗಾದರೆ ಅವ್ರ ಹತ್ತಿರ ಬಂದಾಗ ಹೇಳಿ ಇಲ್ಲಿಂದ ಎಲ್ಲ ಹೊರಟು ಬಿಡೋಣ ಅಂತ ಹೇಳಿ ನಾವು ಯೋಚನೆ ಮಾಡಿದ್ವಿ ಆದರೆ ಆತ ನಮಗಿಂತ ಬುದ್ಧಿವಂತ ನಾನು ಬರೀತಾ ಇದ್ದೀನಿ ಒಂದು ಆಟೋ ಬಂದು ನಿಲ್ತು ಅಲ್ಲಿ ಆಟೋ ಬಂದು ನಿಂತು ಕೂಡಲೇ ಆ ಬೂಟ್ ಕಾಲು ಒಂದು ಹೊರಗಡೆ ಬಂತು ಇಳಿಲಿಕ್ಕೆ ತಕ್ಷಣ ಇವರಿಬ್ಬರೂ ಪೊಲೀಸ್ ಪೊಲೀಸ್ ಅಂತ ಇವರಿಬ್ಬರು ಓಡಿಬಿಟ್ರು ಯಾರು ರಾಮಕೃಷ್ಣ ಮತ್ತು ವಿದ್ಯಾಶಂಕರ ಇನ್ನು ನಾನು ಇದ್ದೀನಿ ಕೈನಲ್ಲಿ ಡಬ್ಬ ಇದೆ ಬ್ರಷ್ ಇದೆ ತಲೆಗೊಂದು ಮಫ್ಲರ್ ಕಟ್ಟಿದ್ದೀನಿ ಡಿಸೆಂಬರ್ ಚಳಿ ಅವಾಗ ನನ್ನ ಪಾದರಕ್ಷೆಯನ್ನು ಅಲ್ಲೇ ಬಿಟ್ಟು ಡಬ್ಬ ಬ್ರಷ್ಗಳನ್ನು ಬಿಸಾಕಿ ನಾನು ತಕ್ಷಣದಲ್ಲಿ ಓಡ್ಲಿಕ್ಕೆ ಶುರು ಮಾಡಿದೆ ಆ ಪೊಲೀಸು ತನ್ನ ಕೈಲಿದ್ದಂಥ ದೊಣ್ಣೆಯನ್ನು ತೆಗೆದು ನನ್ನ ಕಡೆ ಬೀಸಿದ ಅದು ನೇರವಾಗಿ ಬಂದು ನನ್ನ ಬಲಗಾಲಿನ ಗೆಣ್ಣಿಗೆ ಬಿತ್ತು ಮೂಳೆಗೆ ಬಿದ್ದಂತಹ ಹೊಡೆತಕ್ಕೆ ನೋವನ್ನು ತಡಿಲಿಕ್ಕಾಗಲಿಲ್ಲ ನಾನು ಕುಂಟ್ಕಂಡು ಕುಂಟ್ಕೊಂಡು ಓಡದೆ ಅಂತೂ ಪೊಲೀಸ್ನವ್ರ ಕೈಗೆ ಸಿಗಲಿಲ್ಲ ಕೊನೆಗೆ ಆ ಗುಪ್ತ ಕಾರ್ಯಾಲಯಕ್ಕೆ ಬಂದೆ ಬಂದು ಬಾಗಿಲು ತಟ್ಟಿದೆ ವೆಂಕಟರಮಣ ಭಟ್ರು ಪೂರ ಮೈ ತುಂಬ ಕಂಬಳಿ ಹೊದ್ಕೊಂಡು ಮೂಗು ಮಾತ್ರ ಬಿಟ್ಕೊಂಡು ಬಂದು ಬಾಗಿಲು ತೆಗೆದು ಇಣಿಕೆ ನೋಡಿದರು ಏನು ಮಾರಾಯ ನಾನು ಕಂಬ್ಳಿ ಹೊದ್ಕೊಂಡಿದ್ದೀನಿ ಬೆವ್ರತ ಚಳಿ ಇದೆ ನೀನು ಬೆವ್ರತಾ ಇದೆಯಲ್ಲ ಅಂತ ಕೇಳಿದರು ಮೊದಲು ಬಾಗಿಲು ತೆಗೀರಿ ಭಟ್ರೆ ಅಂತ ಒಳಗಡೆ ಹೋದೆ ಮೊದಲು ಕೇಳಿದ್ದು ನನಗೆ ತುಂಬ ಹಸಿವಾಗ್ತಾಯಿದೆ ಏನು ಕೊಡ್ತೀರ ಏನು ಇಟ್ಟಿದ್ದೀರಾ ಅಂತ ಕಾರಣ ಅಂದರೆ ಅವತ್ತಿನ ದಿನ ನಮ್ಮ ತಂದೆಯವರ ಶ್ರಾದ್ದ ಇತ್ತು ಹಾಗಾಗಿ ನಾನು ಬೆಳಗ್ಗಿನಿಂದ ಏನೂ ಹೊಟ್ಟೆಗೆ ನಾನು ತಗೊಂಡಿರಲಿಲ್ಲ ಹೋಟೆಲ್ಗಳಿಗೂ ಹೋಗಕ್ಕಾಗ್ತಿರಲಿಲ್ಲ ಹಾಗಾಗಿ ಹಸಿವು ಜಾಸ್ತಿ ಆಗಿತ್ತು ಅವರು ತಾವು ತಿಂದು ಸ್ವಲ್ಪ ಉಳಿದಿದ್ದಂಥ ಕಡಲೇಪುರಿ ಅದನ್ನು ತಲೆದಿಂಬಿನ ಕೆಳಗೆ ಇಟ್ಟುಕೊಂಡಿದ್ದರು ಅದನ್ನು ಕೊಟ್ಟರು ನನಗೆ ಅವತ್ತಿನ ಕಡಲೇಪುರಿ ಮತ್ತು ನೀರು ಮೃಷ್ಟಾನ್ನ ಭೋಜನ ಆ ಹಸಿವಿನ ಹೊಟ್ಟೆಗೆ ಹೀಗಾಗಿ ಅವತ್ತಿನ ಕಾರ್ಯಕ್ರಮ ಮುಗಿತು ಅದಾಗಿ ಮಾರನೇ ದಿನವೇ ಹಾಸನದಲ್ಲಿ ಮಹಿಳೆಯರ ಒಂದು ತಂಡವನ್ನು ಹೊರಡಿಸಿದ್ವಿ ಸುಮಾರು ಹನ್ನೆರಡು ಜನ ಮಹಿಳೆಯರಿದ್ದಂಥ ತಂಡ ಹಾಸನಾಂಬ ದೇವಸ್ಥಾನದಿಂದ ಬೆಳಗ್ಗೆ ಹತ್ತುವರೆಗೆ ಘೋಷಣೆ ಪ್ರಾರಂಭ ಮಾಡಿ ಹಾರಗಳನ್ನು ಹಾಕ್ಕೊಂಡು ಬರಬೇಕು ಅಂತ ತೀರ್ಮಾನ ಆಗಿತ್ತು ಆ ಪ್ರಕಾರ ಮಹಿಳೆಯರೆಲ್ಲ ಪಾಪ ಸೇರಿದರು ಹತ್ತುವರೆಗೆ ಸರಿಯಾಗಿ ಕಾರ್ಯಕ್ರಮ ಶುರುವಾಯಿತು ಪರಸ್ಪರ ಹಾರಗಳನ್ನು ಹಾಕ್ಕೊಂಡು ಹಾಸ್ನಾಂಬೆಗೆ ನಮಸ್ಕಾರ ಮಾಡಿ ಘೋಷಣೆಯನ್ನು ಕೊಟ್ಟರು ಭಾರತ ಮಾತಾ ಕಿ ಜೈ ಇಂದಿರಾಗಾಂಧಿಗೆ ಧಿಕ್ಕಾರ ಈ ಘೋಷಣೆ ಪ್ರಾರಂಭ ಮಾಡ್ಕೊಂಡು ಹೊರಟರು ಹೊರಟು ಸಂತೆ ಮೈದಾನವನ್ನೆಲ್ಲ ಸುತ್ತಿ ಅವತ್ತು ಸಂತೆ ಇದ್ದಿದ್ದರಿಂದ ಹೆಚ್ಚು ಜನರಿಗೆ ಪ್ರಚಾರವಾಗಲಿ ಅಂತ ಸಂತೆ ಮೈದಾನಕ್ಕೆ ಹೋಗ್ಬೇಕಿತ್ತು ಆ ಸಂತೆ ಮೈದಾನವನ್ನು ಸುತ್ತಿ ನೇನು ಮುಖ್ಯ ರಸ್ತೆಗೆ ಬರುವಾಗ ಪೊಲೀಸ್ ವ್ಯಾನ್ ಅಲ್ಲಿಗೆ ಹೋಯಿತು ಅವರಿಗೆ ಮುಂಚೆನೇ ಸೂಚನೆ ಇತ್ತು ಯಾರು ಸಹ ಪೊಲೀಸ್ ವ್ಯಾನನ್ನು ಹತ್ತಬಾರದು ಆದರೆ ನೀವೇ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತ ಹೇಳಿ ಸೂಚನೆ ಇತ್ತು ಮೆರವಣಿಗೆ ಮಾಡ್ಕೊಂಡೇ ಹೋಗಬೇಕು ಅಂತ ಹಾಗಾಗಿ ಎಲ್ಲರೂ ಸಹ ಯಾರೂ ಪೊಲೀಸ್ ವ್ಯಾನಿಗೆ ಹತ್ತಲಿಲ್ಲ ಎಲ್ಲ ಮಾತೆಯರು ಹೇಳಿದರು ನೀವು ಬರದೇ ಇದ್ದರೂ ಸಹ ನಾವೇ ಪೊಲೀಸ್ ಸ್ಟೇಷನಿಗೆ ಬಂದು ಅರೆಸ್ಟ್ ಆಗ್ತಾ ಇದ್ವಿ ನಮ್ಮ ಉದ್ದೇಶನೇ ಜೈಲು ತುಂಬೋ ಕೆಲಸ ಹಾಗಾಗಿ ನೀವೇನು ಯೋಚನೆ ಮಾಡಬೇಡಿ ನಾವು ಯಾರೂ ಎಲ್ಲೂ ಹೋಗಲ್ಲ ನೀವು ನಮ್ಮ ಹಿಂದೆ ಬರ್ತಾಯಿರಿ ನಾವು ಪೊಲೀಸ್ ಸ್ಟೇಷನ್ವರೆಗೂ ನಾವೇ ಹೋಗ್ತೀವಿ ಅಂತ ಹೇಳಿ ಎಲ್ಲ ಮಹಿಳೆಯರು ಪೊಲೀಸ್ ಸ್ಟೇಷನಿಗೆ ಬಂದರು ರಾತ್ರಿ ಎಂಟು ಗಂಟೆ ಆದರೂ ಮಹಿಳೆಯರನ್ನ ಬಿಟ್ಟಿಲ್ಲ ನನಗೂ ಸ್ವಲ್ಪ ದುಗುಡ ಪ್ರಾರಂಭ ಆಯಿತು ಹೆಣ್ಣುಮಕ್ಕಳು ಪೊಲೀಸ್ ಸ್ಟೇಷನ್ನಲ್ಲಿದ್ದಾರೆ ಅಂತ ಆವಾಗ ನಾನು ಅಲ್ಲಿಯ ಪ್ರಸಿದ್ಧ ವಕೀಲರಾಗಿದ್ದಂತಹ ಮತ್ತು ಸಂಘದ ಕಾರ್ಯಕರ್ತರು ಆಗಿದ್ದಂತಹ ಬಿ ಆರ್ ಅವರಿಗೆ ಸಮಾಚಾರ ತಿಳಿಸಿದೆ ಅವರ ತಕ್ಷಣ ಅಲ್ಲಿ ಎಸ್ ಪಿ ಅವರಿಗೆ ಫೋನ್ ಮಾಡಿ ಮಕ್ಕಳನ್ನು ಈ ಥರ ಪೊಲೀಸ್ ಸ್ಟೇಷನಲ್ಲಿ ಇಟ್ಕೊಳ್ಳೋದು ಒಳ್ಳೆಯದಲ್ಲ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮ ತಲೆಗೆ ಬರುತ್ತೆ ಅವ್ರನ್ನ ಬಿಡುಗಡೆ ಮಾಡಿಬಿಡಿ ಎಫ್ ಐ ಆರ್ ಹಾಕಿಲ್ವಲ್ಲ ಅಂತ ಹೇಳಿ ಅವ್ರಿಗೆ ಹೇಳಿ ಆ ಹೆಣ್ಮಕ್ಳನ್ನು ಆವಾಗ ಬಿಡಿಸಿದರು ಮಾರನೇ ದಿವಸ ನಾನು ವಿಚಾರಿಸೋಕ್ಕೋಸ್ಕರ ಅದರಲ್ಲಿ ಒಬ್ಬರ ಮನೆಗೆ ಅಂದರೆ ಗಣೇಶ ರಾಯರ ಮಗಳು ಗಾಯತ್ರಿ ಅಂತ ಅವ್ರ ಮನೆಗೆ ನಾನು ಹೋದೆ ಹೋದರೆ ಅವರು ತಕ್ಷಣ ಹೇಳಿದರು ನೋಡಿ ಸತೀಶ್ ಮತ್ತು ನಿಮ್ಮ ಚಪ್ಪಲಿ ಪೊಲೀಸ್ ಸ್ಟೇಷನಲ್ಲಿತ್ತು ಅದರ ಪಕ್ಕದಲ್ಲಿ ಒಂದು ಡಬ್ಬ ಬ್ರಷ್ಷು ಎರಡೂ ಇತ್ತು ನಿಮ್ಮ ಚಪ್ಪಲಿ ನೋಡಿ ನಿಮ್ಮದೇ ಅಂತ ಗೊತ್ತಿಡ್ದೇನು ಕಾರಣ ಅಂದರೆ ಅದೇ ತಾನೇ ನಾನು ಥರ್ಡ್ ಇಯರ್ ಒ ಟಿ ಸಿ ಮುಗಿಸ್ಕೊಂಡ್ಬರುವಾಗ ನಾಗಪುರದ ಚಪ್ಪಲನ್ನು ನಾನು ಕಾಲಲ್ಲಿ ಹಾಕಳ್ತಾ ಇದ್ದೆ ಅದೊಂಥರ ವಿಶೇಷವಾದ ಚಪ್ಪಲಿ ಆದ್ದರಿಂದ ಪಾದರಕ್ಷೆ ಆದ್ದರಿಂದ ಅದನ್ನು ಗುರ್ತಿಡ್ದಿದ್ದರು ಆವಾಗ ನಾನು ಅವ್ರಿಗೆ ಹೇಳಿದೆ ಪೊಲೀಸ್ನವರಿಗೆ ಸಿಕ್ಕಿದ್ದೆ ಅಷ್ಟು ನಾನಂತೂ ಸಿಗಲಿಲ್ಲ ನನ್ನ ಪಾದರಕ್ಷೆ ಡಬ್ಬ ಬ್ರಷ್ಷು ಅದನ್ನು ಸಾಕ್ಷಿಗೋಸ್ಕರ ತಗೊಂಡೋಗಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೀಗಾಗಿ ಅಲ್ಲೂ ಸಹ ತಪ್ಪಿಸ್ಕೊಳ್ಳುವಂಥ ಸಂದರ್ಭ ಬಂತು ಇದರ ನಡುವೆನಲ್ಲಿ ಅರಸಿಕೆರೆಯಲ್ಲಿ ನನ್ನನ್ನು ಹುಡುಕೊಂಡು ಅನೇಕ ಸರ್ತಿ ನಮ್ಮ ಮನೆಗೆ ಹೋಗಿದ್ದಾರೆ ಹೋದಾಗೆಲ್ಲ ನಮ್ಮ ತಾಯಿನ ಬೆದರ್ಸಿದ್ದಾರೆ ನೋಡಮ್ಮ ಅವ್ರೇನಾರು ಸಿಕ್ಕಿದ್ರೆ ಅವನ ಕೈಕಾಲು ಮುರಿದಾಕ್ಬಿಡ್ತೀವಿ ಅಂಥೇಳಿ ಹೆದರಿಸಿದ್ದಾರೆ ನಮ್ಮ ತಾಯಿ ಭಾಳ ತೀಕ್ಷ್ಣವಾಗಿ ಅವರಿಗೆ ಬೈದು ಕಳಿಸಿದ್ದಾರೆ ಏ ಹೋಗಯ್ಯ ಏನು ಮಾಡ್ಕೊಳ್ತೀಯ ನೀನು ಏನಾರು ಮಾಡ್ಕೊಳಯ್ಯ ನನಗೆ ಆರು ಜನ ಗಂಡು ಮಕ್ಕಳಿದ್ದಾರೆ ನಾನೇನು ಹೆದರಲ್ಲ ಹೋಗಯ್ಯ ನೀನು ಅಂಥೇಳಿ ಈ ಥರ ಅನೇಕ ಸತಿ ಕಳಿಸಿದರು ಒಂದು ಸತಿ ಅಮ್ಮನ ನೋಡುವ ಆಸೆಯಿಂದಾಗಿ ನಾನು ಯಾರಿಗೂ ಕಾಣಿಸದಂತೆ ರಾತ್ರಿ ಹೋಗಿ ಮನೆ ಸೇರಿಕೊಂಡೆ ಅಮ್ಮನ ಹತ್ರ ಎಲ್ಲ ಮಾತಾಡದೆ ಮಾರ್ನೇಸೆ ಬೆಳಿಗ್ಗೆ ನಾನು ಹೊರಡೋದ್ರೊಳಗಡೆ ಪೊಲೀಸಾಗಲೇ ಮನೆ ಹತ್ರ ಬಂದ ಆವಾಗ ನಾನು ಹಿಂಬಾಗ್ಲ ಹತ್ರ ಹೊರಟೋದೆ ನನಗೆ ಕೇಳಿಸು ಅಂತಲೇ ಹೇಳ್ತಾ ಇದ್ದಾರೆ ನಮ್ಮ ತಾಯಿ ಅವನೇನು ಇಲ್ಲಿ ಬಂದಿಲ್ಲಪ್ಪ ಯಾಕ್ರಪ್ಪ ಹುಡ್ಕೊಂಬರ್ತೀರಾ ಸರ್ತಿ ಬಂದು ತೊಂದರೆ ಕೊಡ್ತೀರಾ ನೀವು ಅಂತ ಹೇಳಿ ಅವ್ರನ್ನ ಬೈದು ಹಾಗೆ ವಾಪಸ್ ಕಳಿಸಿದರು ಹಾಗಾಗಿ ಅಲ್ಲಿಂದ ಸಹ ತಪ್ಪಿಸ್ಕೊಂಡು ನಾನು ಪುನಃ ಹಾಸನಕ್ಕೆ ಬಂದೆ